ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ನಾವು ನಿಮ್ಮ 8ನೇ ತರಗತಿಯ ಗಣಿತ ಭಾಗ 1 ಸಂಖ್ಯೆಗಳೊಂದಿಗೆ ಆಟ ಇದರ ಒಂದು ಅಭ್ಯಾಸ ಪುಸ್ತಕದ ಸಮಸ್ಯೆಗಳನ್ನ ಬಿಡಿಸ್ಕೊಳ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 6 ವಿಡಿಯೋಗಳು ನಮ್ಮ ಚಾನಲ್ನಲ್ಲಿವೆ, ಅವುಗಳನ್ನ ತಾವು ನೋಡಿರಬಹುದು. ಸೊ ಇದು ಸಂಖ್ಯೆಗಳೊಂದಿಗೆ ಆಟ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ, ಅಭ್ಯಾಸ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಇದು ಕೊನೆಯ ವಿಡಿಯೋ. ಇದಲ್ಲದೆ ನಮ್ಮ ಚಾನಲ್ನಲ್ಲಿ ನಿಮ್ಮ 8ನೇ ತರಗತಿ ಹೆಲ್ಪ್ ಆಗುವಂತಹ ಗಣಿತ ಹಾಗೂ ವಿಜ್ಞಾನದ ಬಹಳಷ್ಟು ವಿಡಿಯೋಗಳಿವೆ, ಅವುಗಳನ್ನು ನೋಡಿ ತಾವು ತಿಳ್ಕೊಬಹುದು. ಬನ್ನಿ ಇವತ್ತು ಈ ಅಧ್ಯಾಯದ ಮುಂದಿನ ಸಮಸ್ಯೆಗಳನ್ನ ತಿಳಿದುಕೊಳ್ಳೋಣ. ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 18 ಪ್ರಶ್ನೆಗಳವರೆಗೆ ಹಿಂದಿನ ವಿಡಿಯೋಗಳಲ್ಲಿ ಸಾಲ್ವ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು 19th ಕ್ವಶನ್. ಸೊ ಈಗಾಗಲೇ ಹಿಂದಿನ ಎಲ್ಲ ಸಮಸ್ಯೆಗಳು ನಿಮಗೆ ಅರ್ಥ ಆಗಿರಬಹುದು ಅಂತ ತಿಳ್ಕೊತೀನಿ. ಬಹಳಷ್ಟು ಅದನ್ನ ನೋಡಿದ್ದೀರಾ, ಬಹಳಷ್ಟು ಅದನ್ನ ಲೈಕ್ ಸಹ ಮಾಡಿದ್ದೀರಾ. ಸೊ ಇವತ್ತು ಈ 19ನೇ ಪ್ರಶ್ನೆ. ಸೊ ಏನಪ್ಪ 19ನೇ ಪ್ರಶ್ನೆ ಅಂತಂದ್ರೆ, 3 ಕೆಳಗಿನ ಸಂಖ್ಯೆಗಳ ಭಾಜ್ಯತೆಯನ್ನ ಪರೀಕ್ಷಿಸಿ. ಸೊ ಇಲ್ಲಿ ಈ ಕೊಟ್ಟಂತ 3 ಸಂಖ್ಯೆಗಳು 3 ಭಾಗ ಆಗುತ್ತವೆ ಅಥವಾ ಇಲ್ಲ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕು. ಸೊ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ನಾವು ಬಹಳಷ್ಟು ಡಿಸ್ಕಸ್ ಮಾಡಿದೀವಿ, ಇದು ಆಕ್ಚುಯಲ್ ಭಾಗಾಕಾರ ಅಲ್ಲ. ನಾವಿಲ್ಲಿ ಭಾಜ್ಯತೆಯ ನಿಯಮಗಳನ್ನ ಯೂಸ್ ಮಾಡಿಕೊಂಡು ಇವುಗಳ ಒಂದು ಭಾಗಾಕಾರವನ್ನ ಪರೀಕ್ಷೆ ಮಾಡ್ಕೋಬೇಕು. ಸೊ ಇಲ್ಲಿ ಕೊಟ್ಟುವಂಥದ್ದು 3 ಒಂದು ಭಾಜ್ಯತೆಯ ನಿಯಮ. ಸೊ ಮೊದಲಿಗೆ ಒಂದ್ ಬಾರಿ 3 ಭಾಜ್ಯತೆ ನಿಯಮನ ರಿವೈಸ್ ಮಾಡ್ಕೊಂಡ್ಬಿಡಿ. ಏನಪ್ಪ 3 ಭಾಜ್ಯತೆ ನಿಯಮ ಅಂತಂದ್ರೆ, ಒಂದು ಸಂಖ್ಯೆಯ ಎಲ್ಲಾ ಅಂಕಿಗಳ ಮೊತ್ತ 3 ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು ಸಹ 3 ಭಾಗಿಸಲ್ಪಡುತ್ತದೆ. ಸೊ ಸಿಂಪಲ್ ಆದಂತ ಒಂದು ನಿಯಮ. ಓಕೆ, ಈ ನಿಯಮನ ಈಗ ಅಪ್ಲೈ ಮಾಡೋಣ, ಬನ್ನಿ. ಸೊಲ್ಯೂಷನ್. ಸೊ ಮೊದಲನೇ ಒಂದು ಸಂಖ್ಯೆ 1123. ಓಕೆ, ಈ 1123, ಈಗ ಈ 3 ಅಂಕಿಗಳನ್ನ ಟೋಟಲ್ ಮಾಡ್ಕೊಂಡ್ಬಿಡಿ. 1 + 2 + 3 = ಸೊ 3 ಅಂಕಿಗಳ ಒಂದು ಮೊತ್ತ 6 ಆಗುವುದು. ಈ 6 3 ಭಾಗಿಸಲ್ಪಡುತ್ತದೆ, ಹೌದಲ್ಲ? ಇದರ ಅರ್ಥ ಈ ಸಂಖ್ಯೆಯು ಸಹ 3 ಭಾಗಿಸಲ್ಪಡುತ್ತೆ. ಅದೇ ರೀತಿ 2ನೇ ಒಂದು ಸಂಖ್ಯೆ ಚೆಕ್ ಮಾಡ್ಕೊಳ್ಳಿ, ಬಿ 1 2 3 4, 1234. ಈ 4 ಅಂಕಿಗಳನ್ನ ಟೋಟಲ್ ಮಾಡ್ಕೊಂಡ್ಬಿಡಿ. = ಸೊ 4 + 3 = 7, 8 + 9 ಇದು ಒಂದು 10. 10 3 ಮಗ್ಗಿಯಲ್ಲಿ ಇಲ್ಲ, ಇದರ ಅರ್ಥ ಇದು 3 ಭಾಗಿಸಲ್ಪಡೋದಿಲ್ಲ. ಇತ್ತಲ್ಲ ವಿದ್ಯಾರ್ಥಿ, ಎಷ್ಟು ಈಸಿ ಆಗಿದೆ. ಇನ್ನು ಸಿ ಸಮಸ್ಯೆ. ಸೊ ಸಿ 1 2 3 4 5. ಸೊ ಈಗಾಗಲೇ ಮೊದಲೇ ಒಂದು 4 ಸಂಖ್ಯೆಗಳ ಮೊತ್ತ 10 + 5. ಸೊ 1 + 2 + 3 + 4 + 5 = 15. 15 3 ಮಗ್ಗಿಯಲ್ಲಿ ಇದೆ, ಹೌದು, ಡೆಫಿನೆಟ್ಲಿ ಇದು 5 ಭಾಗಿಸಲ್ಪಡುತ್ತದೆ. ಇದರ ಅರ್ಥ ಈ ಸಂಖ್ಯೆಯು ಸಹ 3 ಭಾಗಿಸಲ್ಪಡುತ್ತೆ. ಆದ್ದರಿಂದ 3 ಭಾಗವಾಗುವ ಸಂಖ್ಯೆಗಳು, ಮೊದಲನೆಯದು 1123, ನೆಕ್ಸ್ಟ್ ಸಿ 12345. ನೋಡಿ, ವಿದ್ಯುತ್ ಭಾಗಾಕಾರ ಮಾಡದೆ ಜಸ್ಟ್ ಒಂದು ಭಾಜ್ಯತೆ ನಿಯಮವನ್ನು ಯೂಸ್ ಮಾಡಿಕೊಂಡು ನಾವು ಉತ್ತರವನ್ನ ಕಂಡುಕೊಂಡ್ಬಿಟ್ವಿ. ತೀರ್ಥಲ ವಿದ್ಯಾರ್ಥಿಗಳ, ಇದು 19ನೇ ಪ್ರಶ್ನೆ. ಇದೇ ರೀತಿ 20th ಕ್ವಶನ್ ನೋಡ್ಕೊಳ್ಳೋಣ, ಬನ್ನಿ. ಓಕೆ, ಈಗ 20ನೇ ಒಂದು ಪ್ರಶ್ನೆಯಲ್ಲಿ 9 ಕೆಳಗಿನ ಸಂಖ್ಯೆಗಳ ಭಾಜ್ಯತೆಯನ್ನ ಪರೀಕ್ಷೆ ಮಾಡಬೇಕು. ಸೊ ನಾವು 19ರ ಒಂದು ಸಮಸ್ಯೆಯಲ್ಲಿ 3 ಭಾಜ್ಯತೆ ನಿಯಮ ಯೂಸ್ ಮಾಡ್ಕೊಂಡಿದ್ವಿ, ಈಗ 20ರ ಒಂದು ಸಮಸ್ಯೆಯಲ್ಲಿ 9ರ ಭಾಜ್ಯತೆ ನಿಯಮನ ಯೂಸ್ ಮಾಡ್ಕೋಬೇಕು. ಸೊ ಮೊದಲಿಗೆ ಒಂದ್ ಬಾರಿ 9ರ ಭಾಜ್ಯತೆ ನಿಯಮನ ರಿವೈಸ್ ಮಾಡ್ಕೊಂಡ್ಬಿಡಿ. ಸೊ ಇದು ಹೆಚ್ಚು ಕಡಿಮೆ 3ರ ಭಾಜ್ಯತೆ ನಿಯಮದ ರೂಪದಲ್ಲಿ ಇದೆ. ಅದೇನಪ್ಪ ಅಂತಂದ್ರೆ, ಒಂದು ಕೊಟ್ಟಂತ ಸಂಖ್ಯೆ ಎಲ್ಲಾ ಅಂಕಿಗಳ ಮೊತ್ತ 9 ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು ಸಹ 9 ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತೆ, ಹೌದಲ್ಲ? ಇದು 9ರ ಭಾಜ್ಯತೆ ನಿಯಮ. ಟ್ರೈ ಮಾಡಿ ನೋಡೋಣ. ಓಕೆ, ಸೊಲ್ಯೂಷನ್. ಮೊದಲೇ ಒಂದು ಸಮಸ್ಯೆಯನ್ನ ಬರ್ಕೊಳ್ಳಿ. 4 8 5 8 2 48582. ಓಕೆ, ಎಲ್ಲಾ ಅಂಕಿಗಳನ್ನ ಟೋಟಲ್ ಮಾಡ್ಕೊಂಡ್ಬಿಡಿ. 4 + 8 + 5 + 8 + 2. ಓಕೆ, 8 + 8 = 16 + 4 = 20 25 26 27.
ಸೊ 27 ಒಂಬತ್ತರ ಮಗ್ಗಿಯಲ್ಲಿ ಇದೆಯೇ? ಡೆಫಿನೆಟ್ಲಿ ವಿದ್ಯಾರ್ಥಿ, ಇದು ಒಂಬತ್ತರ ಮಗ್ಗಿಯಲ್ಲಿ ಮೂರರಿಂದ ಬರುತ್ತೆ. ಇದರ ಅರ್ಥ ಇದು ಒಂಬತ್ತರಿಂದ ಭಾಗಿಸಲ್ಪಡುತ್ತೆ. ಇನ್ನು ಬಿ ಸಮಸ್ಯೆ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಬಿ 5 4 3 2 1 3. ಸೊ ಇದು 543,213 ಟೋಟಲ್ ಮಾಡ್ಕೊಳ್ಳೋಣ. 5 + 4 + 3 + 2 + 1 + 3. ಓಕೆ, ಎಲ್ಲ ಅಂಕಿಗಳನ್ನ ಟೋಟಲ್ ಮಾಡ್ಕೊಂಡ್ ಬಿಡೋಣ. 5 + 4 ಇದು 9 + 1 10, 10 + 3 13, 13 + 3 16, 16 + 2 18. ಓಕೆ, 18 9 ಭಾಗಿಸಿ ಟ್ರೈ ಮಾಡಿ, 100% ಇದು 9 ಭಾಗಿಸಲ್ಪಡುತ್ತೆ. ಹೌದಲ್ಲ ಸಿದ್ಧಾರ್ಥ, ಇದು ಸಹ 9 ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತೆ. ಸಿ ಸಮಸ್ಯೆ ನೋಡೋಣ. ಓಕೆ, ಸಿ 8028. ಓಕೆ, ಅಂಕಿಗಳ ಟೋಟಲ್ ಮಾಡ್ಕೊಂಡ್ಬಿಡಿ. 8 + 0 + 2 + 8 = 8 + 8 = 16 + 2 ಇದು 18. ಸೊ ಇದನ್ನು 9 ಭಾಗಿಸಿ, ಡೆಫಿನೆಟ್ಲಿ ಇದು ಸಹ 9 ಭಾಗಿಸಲ್ಪಡುತ್ತೆ. ಹೌದಲ್ಲ ಇದರ ಅರ್ಥ ಇದು ಸಹ 9 ಭಾಗಿಸಲ್ಪಡುತ್ತೆ. ಆದ್ದರಿಂದ 9 ಭಾಗವಾಗುವ ಸಂಖ್ಯೆಗಳು ಈ 4 8 5 8 2, ಇದು ಮೊದಲನೇ ಸಂಖ್ಯೆ. ಎರಡನೇ ಸಂಖ್ಯೆ 543,213. ಅದೇ ರೀತಿ ಸಿ 8028, ಇದು 20 ಸಮಸ್ಯೆ ವಿದ್ಯಾರ್ಥಿ. ಸೊ ತಿಳಿತಲ್ಲ 20 ಸಮಸ್ಯೆ. ಸೊ 19 ಮತ್ತು 20 ಸಮಸ್ಯೆ ಎರಡು ಒಂದೇ ರೀತಿಯಲ್ಲಿರುವಂತಹ ಸಮಸ್ಯೆಗಳು. ಇನ್ನು 21 ಸಮಸ್ಯೆಗೆ ಸಾಗೋಣ ಬನ್ನಿ. ಈಗ ವಿದ್ಯಾರ್ಥಿಗಳೇ 21 ಸಮಸ್ಯೆ, ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಸಮಸ್ಯೆಗಳು, ಸ್ವಲ್ಪ ಗಮನವಿಟ್ಟುಕೊಳ್ಳಿ. ಯಾಕಂದ್ರೆ ಇನ್ನು 21st, 22nd ಹಾಗೂ 23rd ಈ ಮೂರು ಸಮಸ್ಯೆಗಳು ಒಂದೇ ವಿಧದಲ್ಲಿ ಇರುವಂತಹ ಸಮಸ್ಯೆಗಳು. ಸೊ ಒಂದ್ ಸಮಸ್ಯೆಯನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಮುಂದೆರಡು ಸಮಸ್ಯೆಗಳನ್ನು ತಾವು ಈಸಿಯಾಗಿ ತಿಳ್ಕೋಬಹುದು. ಸೊ ಸ್ವಲ್ಪ ಗಮನವಿಟ್ಟು ಕೇಳಿ. 4 8 x 5, ಇದು ಗುಣಾಕಾರ ಚಿಹ್ನೆ ಅಲ್ಲ ವಿದ್ಯಾರ್ಥಿಗಳು, ಇದು ಎಕ್ಸ್. ಸೊ 4 8 x 5 ಇದು ಒಂದು 4 ಅಂಕಿಯ ಸಂಖ್ಯೆ, ಆದ್ರೆ ಇಲ್ಲಿ 10 ಸ್ಥಾನದಲ್ಲಿ ಒಂದು ಅಂಕಿಯನ್ನು ನೀಡಿಲ್ಲ. ಈ ಸಂಖ್ಯೆಯು 5 ವಿಶೇಷವಾಗಿ ಭಾಗವಾದರೆ, ಸೊ ಇದರ ಅರ್ಥ ಈ ಒಂದು ಕೊಟ್ಟಂತ ಸಂಖ್ಯೆ, ಈ ಸಂಖ್ಯೆಯು 5 ಸಂಪೂರ್ಣವಾಗಿ ಭಾಗ ಆಗುತ್ತೆ. ಹಾಗಾದ್ರೆ ಎಕ್ಸ್ ಎಂಬ ಸಂಕೇತ ಯಾವ ಅಂಕಿಯಾಗಿರುತ್ತೆ ಅನ್ನೋದು ಈ ಪ್ರಶ್ನೆ. ಸೊಲ್ಯೂಷನ್ ವಿದ್ಯಾರ್ಥಿಗಳು, ಇಲ್ಲಿ ಮೊದಲಿಗೆ ನಿಮಗೆ ಈ 5 ಒಂದು ಭಾಜ್ಯತೆ ನಿಯಮ 100% ಬರ್ತಿರ್ಬೇಕು. ಏನಪ್ಪ 5 ಭಾಜ್ಯತೆ ನಿಯಮ ಅಂತಂದ್ರೆ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ದರೆ ಮಾತ್ರ ಆ ಸಂಖ್ಯೆಯು 5 ಭಾಗಿಸಲ್ಪಡುತ್ತದೆ. ತೀತಲ ವಿದ್ಯಾರ್ಥಿಗಳೇ, ಇದು 5 ಒಂದು ಭಾಜ್ಯತೆಯ ನಿಯಮ. ಈಗ ಕೊಟ್ಟಂತ ಒಂದು ಸಂಖ್ಯೆನ ಸ್ವಲ್ಪ ಗಮನವಿಟ್ಟು ನೋಡಿ. ಇದು 4 8 x 5, 5 ಭಾಜ್ಯತೆ ನಿಯಮದ ಪ್ರಕಾರ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇರಬೇಕು. ಇದರ ಅರ್ಥ ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇದೆ. ಇದರ ಅರ್ಥ ಈ ಸಂಖ್ಯೆಯು 5 ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ. ಹಾ, ಬಿಡಿ ಸ್ಥಾನದಲ್ಲಿ ಒಂದು ಸಂಖ್ಯೆ 5 ಅಥವಾ 0 ಆಗಿರಬೇಕು. 10 ಸ್ಥಾನದಲ್ಲಿ ಯಾವುದೇ ಅಂಕಿ ಆಗಿರ್ಬೋದು. ಇಲ್ಲಿ 0 1 2 3 4 5 6 7 8 ಅಥವಾ 9. ಸೊ ಈ 10 ಅಂಕಿಗಳಲ್ಲಿ ಯಾವುದೇ ಒಂದು ಅಂಕಿ ಇಲ್ಲಿ ಬರೆದರೆ ಅದು 100% 5 ಭಾಗ ಆಗಿ ಆಗುತ್ತೆ. ಏಕೆಂದ್ರೆ 5 ಒಂದು ಭಾಜ್ಯತೆ ನಿಯಮ ಕೇವಲ ಬಿಡಿ ಸ್ಥಾನದ ಮೇಲೆ ಅವಲಂಬಿಸಿದೆ. ಸೊ ಬಿಡಿ ಸ್ಥಾನ ಬಿಟ್ಟು ಉಳಿದಂತ ಅಂಕಿಗಳು ಯಾವುದೇ ಅಂಕಿ ಆಗಿರಬಹುದು. ಹೌದಲ್ಲ, ಇದು 5 ಭಾಜ್ಯತೆ ನಿಯಮ. ಆದ್ದರಿಂದ 5 ಭಾಜ್ಯತೆಯ ನಿಯಮದ ಪ್ರಕಾರ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರಬೇಕು. ಹೌದಲ್ಲ, ಸೊ ಈ ವಾಕ್ಯ ಬರೆದ್ಬಿಟ್ರೆ ನಿಮ್ಗೆ ಈಸಿಯಾಗಿ ಇಲ್ಲಿ ಕಾರಣ ತೊರೆಯುವುದು. ಸೊ ಈ ಒಂದು ಭಾಜ್ಯತೆ ನಿಯಮದ ಪ್ರಕಾರ 5 ಅಥವಾ 0 ಬಿಡಿ ಸ್ಥಾನದಲ್ಲಿ ಇರಬೇಕು. ಅದೇ ರೀತಿ ಕೊಟ್ಟಂತ ಒಂದು ಸಂಖ್ಯೆಯಲ್ಲಿ 5 ಇದೆ. ಇದರ ಅರ್ಥ ಇದು 5 ಭಾಗ ಹಾಗೆ ಆಗುತ್ತೆ. ಆದ್ದರಿಂದ ಎಕ್ಸ್ ನ ಬೆಲೆ
ಇದು ಸೊನ್ನೆ ಆಗಿರ್ಬೋದು, ಒಂದು ಆಗಿರ್ಬೋದು, ಎರಡು ಆಗಿರ್ಬೋದು, ಮೂರು ಆಗಿರ್ಬೋದು, ನಾಲ್ಕು ಆಗಿರ್ಬೋದು, ಐದು, ಆರು, ಏಳು, ಎಂಟು ಅಥವಾ ಒಂಬತ್ತು ಆಗಿರಬಹುದು. ತೀತಲ ವಿದ್ಯಾರ್ಥಿಗಳೇ, ಒಂದು ನಿಮಗೆ ವಿಚಾರ ಮಾಡಲಿಕ್ಕೆ ಮಾಡುವಂತ ಒಂದು ಸಮಸ್ಯೆ. ಸೊ ಒಂದು ಡಿಫ್ರೆಂಟ್ ಆದಂತ ಸಮಸ್ಯೆ. ಸೊ ಇದು 21ನೇ ಸಮಸ್ಯೆ. ಇನ್ನು 22nd ಸಮ್. ಸೊ 27ನೇ ಒಂದು ಸಮಸ್ಯೆ ಏನ್ ಹತ್ತದಪ್ಪ ಅಂತಂದ್ರೆ 2202 ಎಕ್ಸ್. ಸೊ ಇಲ್ಲಿ ಎಕ್ಸ್ ಒಂದು ಅಂಕಿ ಆಗಿದೆ. ಸೊ ಇಲ್ಲಿ ಎಕ್ಸ್ ಒಂದು ಅಂಕಿ ಆಗಿದ್ದು ಅದು ಎರಡರಿಂದ ಭಾಗ ಆಗುತ್ತೆ, ಐದರಿಂದ ಭಾಗ ಆಗುತ್ತೆ ಮತ್ತು ಹತ್ತರಿಂದ ಪೂರ್ಣವಾಗಿ ಭಾಗವಾಗಬೇಕಾದ್ರೆ ಎಕ್ಸ್ ಎಂಬುದು ಯಾವ ಅಂಕಿ ಆಗಿದೆ? ಸೊ ನಾವಿಲ್ಲಿ ಇದನ್ನ ಕಂಡುಕೋಬೇಕು. ಓಕೆ, ಸೊಲ್ಯೂಷನ್. ಮೊದಲಿಗೆ ದತ್ತ ಸಂಖ್ಯೆ ಬರ್ಕೊಂಡ್ಬಿಡಿ. ದತ್ತ ಸಂಖ್ಯೆ 2 2 2 ಎಕ್ಸ್. ಸೊ ನಾವೀಗ ಎಕ್ಸ್ ನ ಒಂದು ಬೆಲೆಯನ್ನ ಕಂಡುಕೋಬೇಕು. ಸೊ ಇಲ್ಲಿ ಮೂರು ಭಾಜ್ಯತೆ ನಿಯಮ ಒಟ್ಟಾರೆಯಾಗಿ ನೀಡಲಾಗಿದೆ ವಿದ್ಯಾರ್ಥಿಗಳೇ. ಒಂದು ಎರಡರ ಭಾಜ್ಯತೆ ನಿಯಮ, ಒಂದು ಐದರ ಭಾಜ್ಯತೆ ನಿಯಮ, ಮತ್ತೊಂದು ಹತ್ತರ ಭಾಜ್ಯತೆಯ ನಿಯಮ. ಓಕೆ, ಈಗ ಎರಡರ ಭಾಜ್ಯತೆ ನಿಯಮನ ಇಲ್ಲಿ ಅಪ್ಲೈ ಮಾಡಿ ನೋಡೋಣ. ಸೊ ಎರಡರ ಭಾಜ್ಯತೆ ನಿಯಮದ ಪ್ರಕಾರ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 2 4 6 8 ಇವುಗಳಲ್ಲಿ ಯಾವುದೇ ಅಂಕಿ ಇದ್ದರೆ ಆ ಒಂದು ಸಂಖ್ಯೆಯು ಪೂರ್ಣವಾಗಿ ಎರಡರಿಂದ ಭಾಗ ಆಗಿ ಆಗುತ್ತೆ. ಸೊ ತಾವೇನಾದ್ರೂ ಇಲ್ಲಿ 2 ಅಂತ ಬರ್ದ್ಬಿಟ್ರೆ ಈ ಒಂದು ಸಂಖ್ಯೆಯು 2222 ಆಗುದು. 100% ಇದು ಎರಡರಿಂದ ಭಾಗ ಆಗಿ ಆಗುತ್ತೆ. ಆದ್ರೆ ಐದರಿಂದ ಸ್ವಲ್ಪ ಚೆಕ್ ಮಾಡಿ. ಐದರ ಒಂದು ಭಾಜ್ಯದ ನಿಯಮದ ಪ್ರಕಾರ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇರಬೇಕು. ಹತ್ತರ ಒಂದು ಭಾಜ್ಯದ ನಿಯಮದ ಪ್ರಕಾರ ಬಿಡಿ ಸ್ಥಾನದಲ್ಲಿ 0 ಇರಬೇಕು. ಅದರಲ್ಲಿ 0 ಇಲ್ಲ. ಇದರ ಅರ್ಥ ಈ ಸಂಖ್ಯೆಯು ಐದರಿಂದ ಆಗಲಿ ಹತ್ತರಿಂದ ಆಗಲಿ ಭಾಗ ಆಗೋದಿಲ್ಲ. ಸೊ ಇದರ ಅರ್ಥ ನಮಗಿಲ್ಲಿ ಉಳಿದಿರುವುದು ಒಂದೇ ಒಂದು ಆಪ್ಷನ್. ನಾವು ಎಕ್ಸ್ ನ ಬೆಲೆಯನ್ನ 0 ಅಂತ ತೆಗೆದುಕೋಬೇಕು. ಇದನ್ನ ನೀವು 0 ಅಂತ ಪಡ್ಕೊಂಡ್ಬಿಟ್ರೆ ಇದು ಎರಡರಿಂದ ಭಾಗ ಆಗುತ್ತೆ, ಐದರಿಂದ ಭಾಗ ಆಗುತ್ತೆ, ಅಲ್ಲದೆ ಹತ್ತರಿಂದಲೂ ಸಹ ಇದು ಭಾಗ ಆಗಿ ಆಗುತ್ತೆ. ಹೌದಲ್ಲ? ಸೊ ಈ ಮೂರು ವಾಕ್ಯನ ಪಡ್ಕೊಂಡ್ಬಿಡಿ. ಎರಡರಿಂದ ಭಾಗವಾಗಬೇಕಾದರೆ ಬಿಡಿ ಸ್ಥಾನದಲ್ಲಿ 0 2 4 6 ಅಥವಾ 8 ಇರಬೇಕು. ಅದೇ ರೀತಿ ಐದರಿಂದ ಭಾಗವಾಗಬೇಕಾದರೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರಬೇಕು. ಇನ್ನು ಕೊನೆಗೆ ಹತ್ತರಿಂದ ಭಾಗವಾಗಬೇಕಾದರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು. ಇದರ ಅರ್ಥ ಈ ಮೂರು ಒಂದು ಲೈನ್ಗಳಲ್ಲಿ, ಮೂರು ಒಂದು ವಾಕ್ಯಗಳಲ್ಲಿ ಯಾವ ಒಂದು ಸಂಖ್ಯೆ ಕಾಮನ್ ಅಪ್ಪ ಅಂದ್ರೆ ಅದು 0. ಆದ್ದರಿಂದ 2 5 ಹಾಗೂ 10 ಭಾಗವಾಗಬೇಕಾದರೆ ಎಕ್ಸ್ ನ ಬೆಲೆ 0 ಆಗಿರಬೇಕು. ತೀತಲ ವಿದ್ಯಾರ್ಥಿಗಳೇ, ಸೊ ಈ ರೀತಿ ಇದನ್ನು ನಾವು ಕಂಡುಕೋಬೇಕು. ಸೊ ಇದು 22nd ಉತ್ತರ. ಸೊ ಇದರೊಂದಿಗೆ ನಾವೀಗ ಈ ಅಭ್ಯಾಸ ಪುಸ್ತಕದ ಮೊದಲನೇ ಅಧ್ಯಾಯದ ಸಂಖ್ಯೆಗಳೊಂದಿಗೆ ಆಟ, ಸೊ ಇದರ ಕೊನೆಯ ಪ್ರಶ್ನೆಗೆ ಬಂದು ತಲುಪಿದೀವಿ. ಸೊ ಅದನ್ನು ಸಹ ಬಿಡಿಸ್ಕೊಳ್ಳೋಣ, ಬನ್ನಿ ವಿದ್ಯಾರ್ಥಿಗಳೀಗ 23rd ಕ್ವಶನ್. 7 2 x 5 ಎಂಬುದು 3ರಿಂದ ಪೂರ್ಣ ಭಾಗವಾಗಬೇಕಾದರೆ ಎಕ್ಸ್ ಎಂಬುದು ಅತಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಇಲ್ಲಿ ನೀಡಲಾಗಿದೆ. ಸೊ ಸೊಲ್ಯೂಷನ್, ಇದೇನು ಡಿಫಿಕಲ್ಟ್ ಆದಂತ ಒಂದು ಸಮಸ್ಯೆ ಇಲ್ಲ ವಿದ್ಯಾರ್ಥಿಗಳು, ಸಿಂಪಲ್ ಆದಂತ ಒಂದು ಸಮಸ್ಯೆ, ಸ್ವಲ್ಪ ಗಮನವಿಟ್ಟು ಕೇಳಿ. ಮೊದಲಿಗೆ ದತ್ತ ಸಂಖ್ಯೆ ಬರ್ಕೊಳ್ಳಿ. ದತ್ತ ಸಂಖ್ಯೆ ಈಕ್ವಲ್ ಟು 7 2 x 5. ಈಗ ಮೂರರ ಒಂದು ಭಾಜ್ಯತೆ ನಿಯಮನ ನಾವಿಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಏನಪ್ಪ ಮೂರರ ಭಾಜ್ಯತೆ ನಿಯಮ ಅಂತಂದ್ರೆ, ದತ್ತ ಸಂಖ್ಯೆಯ ಎಲ್ಲಾ ಅಂಕಿಗಳ ಮೊತ್ತ 3ರಿಂದ ಭಾಗವಾದರೆ ಆ ಸಂಖ್ಯೆಯು ಸಹ 3ರಿಂದ ಭಾಗಿಸಲ್ಪಡುತ್ತದೆ. ಇದು ಮೂರರ ಭಾಜ್ಯತೆ ನಿಯಮ. ಸೊ ಇವಳು ನಾವು ಟೋಟಲ್ ಮಾಡ್ಕೋಬೇಕು. ಇದರರ್ಥ 7
ಪ್ಲಸ್ ಎರಡು ಪ್ಲಸ್ ಎಕ್ಸ್ ಪ್ಲಸ್ ಐದು. ಸೊ ಎಲ್ಲ ಅಂಕಿಗಳನ್ನ ಕೂಡಿಸ್ಕೊಂಡು ಬಿಡೋಣ. ಏಳು ಪ್ಲಸ್ ಎರಡು ಒಂಬತ್ತು, ಒಂಬತ್ತು ಪ್ಲಸ್ ಐದು ಇದು ಹದಿನಾಲ್ಕು ಪ್ಲಸ್ ಎಕ್ಸ್. ಈಗ ಇದು ಮೂರರಿಂದ ಭಾಗಿಸಲ್ಪಡಬೇಕು. ಸೊ ಇದು ಮೂರರಿಂದ ಭಾಗಿಸಲ್ಪಡಬೇಕಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ ನ ಬೆಲೆಗಳು ಅಥವಾ ಒಂದು ಅಂಕಿಗಳು ಏನೇ ಆಗಿರ್ಬೋದು, ನಾವೇನ್ ಮಾಡೋಣ, ಸೊನ್ನೆಯಿಂದ ಪ್ರಾರಂಭ ಮಾಡೋಣ. ಎಕ್ಸ್ ನ ಬೆಲೆ ಸೊನ್ನೆ ಅಂತ ತೆಗೆದುಕೊಂಡ್ರಿ, ಹದಿನಾಲ್ಕು ಪ್ಲಸ್ ಸೊನ್ನೆ ಹದಿನಾಲ್ಕು, ಹದಿನಾಲ್ಕು ಮೂರರಿಂದ ಭಾಗಿಸಲ್ಪಡುವುದಿಲ್ಲ. ಸೊ ನೆಕ್ಸ್ಟ್ ಒಂದನ್ನ ಟ್ರೈ ಮಾಡಿ, ಒಂದು ಹದಿನಾಲ್ಕು ಪ್ಲಸ್ ಒಂದು ಇದು ಹದಿನೈದು. ಸೊ ಹದಿನಾಲ್ಕು ಪ್ಲಸ್ ಒಂದು ಇದು ಹದಿನೈದು ಆಗುತ್ತದೆ. ಸೊ ಹದಿನೈದು ಅಪಾನ್ ಮೂರು, ಹದಿನೈದು ಮೂರರಿಂದ ಭಾಗಿಸಲ್ಪಡುತ್ತೆ, ಹೌದಲ್ಲ. ಸೊ ಮೂರರ ಬಗ್ಗೆಯಲ್ಲಿ ಮೂರು ಒಂದರಿಂದ, ಹದಿನೈದು ಇದು ಐದರಿಂದ. ಸೊ ಐದರಿಂದ ಭಾಗಿಸಲ್ಪಡುತ್ತದೆ. ಇದರ ಅರ್ಥ ಏನು, ಇಲ್ಲಿ ಎಕ್ಸ್ ನ ಬೆಲೆಯು ಒಂದು, ಆದ್ದರಿಂದ ಎಕ್ಸ್ ಈಕ್ವಲ್ ಟು ಒಂದು. ಇದು ಅತ್ಯಂತ ಚಿಕ್ಕ ಸಂಖ್ಯೆ ಆಯಿತು. ಇನ್ನು ಅತಿ ದೊಡ್ಡ ಬೆಲೆಯನ್ನು ಕಂಡುಕೋಬೇಕು. ಸೊ ಈಗ ಹದಿನಾಲ್ಕು ಪ್ಲಸ್ ಎಕ್ಸ್ ಇದು ಮೂರರಿಂದ ಭಾಗಿಸಲ್ಪಡಬೇಕು. ಓಕೆ, ಈಗಾಗಲೇ ನಾವು ಎಕ್ಸ್ ನ ಬೆಲೆಯನ್ನ ಒಂದು ಅಂತ ಆದೇಶಿಸಿ ನಾವೀಗ ಒಂದು ಬೆಲೆಯನ್ನ ಪಡ್ಕೊಂಡಿದ್ದೀವಿ. ಸೊ ನಾವೇನ್ ಮಾಡೋಣ, ಈಗ ಅತಿ ದೊಡ್ಡ ಸಂಖ್ಯೆನ ಕಂಡುಕೋಬೇಕು. ಸೊ ನಾವೀಗ ಒಂದಂಕಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಆದೇಶಿಸಿ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಒಂಬತ್ತು. ಸೊ ಎಕ್ಸ್ ನ ಬೆಲೆಯನ್ನು ಒಂಬತ್ತು ಅಂತ ತುಂಬಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಒಂಬತ್ತನಲ್ಲಿ ಆದೇಶಿಸಿದರೆ ಹದಿನಾಲ್ಕು ಪ್ಲಸ್ ಒಂಬತ್ತು ಅದು ಇಪ್ಪತ್ಮೂರು, ಇಪ್ಪತ್ಮೂರು ಒಂಬತ್ತರ ಮಗ್ಗಿಯಲ್ಲಿ ಇಲ್ಲ. ಸೊ ಎಂಟನ ಟ್ರೈ ಮಾಡಿ, ಎಂಟು ಪ್ಲಸ್ ಹದಿನಾಲ್ಕು ಇಪ್ಪತ್ತೆರಡು, ಅದು ಸಹ ಮೂರಿಂದ ಭಾಗಿಸಲ್ಪಡೋದಿಲ್ಲ. ನೆಕ್ಸ್ಟ್ ಏಳನ ಟ್ರೈ ಮಾಡಿ, ಹದಿನಾಲ್ಕು ಪ್ಲಸ್ ಏಳು ಅದು ಇಪ್ಪತ್ತೊಂದು. ಸೊ ಇಪ್ಪತ್ತೊಂದು ಮೂರರ ಮಗ್ಗಿಯಲ್ಲಿ ಇದೆ, ಹೌದಲ್ಲ. ಸೊ ಹದಿನಾಲ್ಕು ಪ್ಲಸ್ ಏಳು ಅಪಾನ್ ಮೂರು, ಹದಿನಾಲ್ಕು ಪ್ಲಸ್ ಏಳು ಇದು ಇಪ್ಪತ್ತೊಂದು ಅಪಾನ್ ಮೂರು, ಮೂರರ ಮಗ್ಗಿಯಲ್ಲಿ ಮೂರು ಒಂದರಿಂದ, ಇಪ್ಪತ್ತೊಂದು ಇದು ಏಳರಿಂದ. ಸೊ ಏಳು ಅಂತ ಉತ್ತರ ಬಂತು. ಇದರ ಅರ್ಥ ಏನು, ಇಲ್ಲಿ ಎಕ್ಸ್ ನ ಬೆಲೆಯು ಏಳು, ಆದ್ದರಿಂದ ಎಕ್ಸ್ ಈಕ್ವಲ್ ಟು ಏಳು. ಸೊ ಇದು ಎಕ್ಸ್ ನ ಬೆಲೆ. ಸೊ ಇಲ್ಲಿ ಎಕ್ಸ್ ನ ಒಂದು ಚಿಕ್ಕ ಬೆಲೆ ಕಂಡುಕೊಂಡಿದ್ದೀವಿ, ಈಗ ಎಕ್ಸ್ ನ ಒಂದು ದೊಡ್ಡ ಬೆಲೆಯನ್ನು ಸಹ ನಾವೀಗ ಕಂಡು ಹಿಡ್ಕೊಂಡಿದ್ದೀವಿ. ಇದರ ಅರ್ಥ, ಇದರೊಂದಿಗೆ ವಿದ್ಯಾರ್ಥಿಗೆ ನಿಮ್ಮ ಅಭ್ಯಾಸ ಪುಸ್ತಕದ ಮೊದಲನೇ ಒಂದು ಅಧ್ಯಾಯ ಸಂಖ್ಯೆಗಳೊಂದಿಗೆ ಆಟ ಇದರೊಂದಿಗೆ ಕಂಪ್ಲೀಟ್ ಆಯಿತು. ಸೊ ಎಲ್ಲ ವಿಡಿಯೋನ ನೋಡಿ ನಿಮ್ಮ ಅಭ್ಯಾಸ ಪುಸ್ತಕವನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಅದರಲ್ಲಿ ಈ ಅಧ್ಯಾಯವನ್ನು ಸಹ ನಮ್ಮ ಒಂದು ಚಾನಲ್ ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡಿದ್ವಿ. ಬಹಳ ಜನ ಅದನ್ನ ನೋಡ್ತಾ ಇದ್ದೀರಾ, ಅದೇ ಆ ವಿಡಿಯೋಗಳನ್ನ ತಿಳಿದುಕೊಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಚಾನಲ್ಗೆ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ಸಹ ಬಹಳಷ್ಟು ಇದೆ. ಅವುಗಳನ್ನು ನೋಡಿ, ವಿಜ್ಞಾನದ ವಿಡಿಯೋಗಳನ್ನು ನೋಡಿ, ಇಂಥ ಬಹಳಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ. ಓಕೆ, ಇದಾದ ನಂತರ ವಿದ್ಯಾರ್ಥಿ ಒಂದು ಚಿಕ್ಕ ಅವಲೋಕನವಿದೆ, ಅದನ್ನು ಸಹ ಚೆಕ್ ಮಾಡ್ಕೊಳ್ಳೋಣ, ಬನ್ನಿ. ಸೊ ವಿದ್ಯಾರ್ಥಿಯಲ್ಲಿ ವಿದ್ಯಾರ್ಥಿಗಳ ಸ್ವಯಂ ಮೌಲ್ಯಮಾಪನ. ಸೊ ಒಂದು ಅಭ್ಯಾಸ ಪುಸ್ತಕದ ಎಲ್ಲಾ ಪ್ರಶ್ನೆ ತಿಳ್ಕೊಂಡಿದ್ದೀರಾ, ಅಲ್ಲದೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಗಣಿತ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಅಭ್ಯಾಸ ಒಂದು ಪಾಯಿಂಟ್ ಒಂದು, ಒಂದು ಪಾಯಿಂಟ್ ಎರಡು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಈಗ ನಿಮಗೆ ಕೆಲವೊಂದು ಪ್ರಶ್ನೆಗಳು, ತಾವು ಎಷ್ಟು ಅಧ್ಯಾಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಸೊ ಮೊದಲನೇ ಒಂದು ಪ್ರಶ್ನೆ, ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯುವೆನು. ಸೊ ತಾವು ಈ ಒಂದು ಪರಿಕಲ್ಪನೆಯನ್ನ, ಈ ಒಂದು ಐಡಿಯಾವನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡ್ಬಿಟ್ರೆ ಇಲ್ಲಿ ಒಂದು ಸ್ಮೈಲಿಂಗ್ ಫೇಸ್ ನ ಹಾಕಿಬಿಡಿ. ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ, ವಿಸ್ತೃತ ರೂಪದಲ್ಲಿರುವ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯುವೆನು. ಸೊ ಈಗ ಇದರ ಒಂದು ಅಪೋಸಿಟ್ ಕ್ರಿಯೆ ಇದು. ಸೊ ವಿಸ್ತೃತ ರೂಪದಲ್ಲಿರುವ ಸಂಖ್ಯೆಗಳನ್ನ ಚಿಕ್ಕದಾಗಿ ಮಾಡಿ ಬಿಡಿ, ನೂರು ಸಾವಿರ ಈ ರೀತಿ ಸ್ಥಾನಗಳನ್ನು ಗುರುತಿಸಿಕೊಂಡು ನಾನು ಅದನ್ನ ಸಾಮಾನ್ಯ ರೂಪದಲ್ಲಿ ಬರೆಯುವೆನು ಅಂತ ನಿಮ್ಗೆ ತಿಳಿದ್ರೆ ಇದಕ್ಕೂ ಸಹ ಒಂದು ಸ್ಮೈಲಿಂಗ್ ಫೇಸ್ ಹಾಕಿಬಿಡಿ. ನೆಕ್ಸ್ಟ್, ಭಾಗಾಕಾರ ಲೆಕ್ಕದಲ್ಲಿ ಶೇಷಗಳನ್ನ ಕಂಡುಹಿಡಿಯುವೆನು. ಸೊ ಆಕ್ಚುಲ್ ಭಾಗಾಕಾರ ಮಾಡಿ ಆಗಲಿ ಅಥವಾ ಭಾಜ್ಯತೆ ನಿಯಮವನ್ನು ಉಪಯೋಗ ಮಾಡಿಕೊಂಡು ಶೇಷ ಸೊನ್ನೆಯನ್ನು ಕಂಡುಹಿಡಿಯುವಂತಹ ಒಂದು ಟೆಕ್ನಿಕ್ ನನಗೆ ಬರುತ್ತೆ ಅಂದ್ರೆ ಇಲ್ಲಿ ಸಹ ಒಂದು ಸ್ಮೈಲಿಂಗ್ ಫೇಸ್ ನ ಹಾಕಿಬಿಡಿ. ನೆಕ್ಸ್ಟ್, ಇಂಗ್ಲಿಷ್ ಅಕ್ಷರಗಳ ಮೇಲೆ ಕಂಡುಹಿಡಿಯುವೆನು. ಸೊ ಇದು ನಿಮ್ಮ ಅಭ್ಯಾಸ ಒಂದು ಪಾಯಿಂಟ್ ಒಂದು. ಸೊ ಅದು ನಿಮಗೆ ಕಂಪ್ಲೀಟ್ ಆಗಿ ತಿಳಿದಿದ್ರೆ ಇಲ್ಲಿ ನೀವು ನಿಮ್ಮ ಸ್ವಯಂ ಮೌಲ್ಯಮಾಪನದಲ್ಲಿ ಒಂದು ಸ್ಮೈಲಿಂಗ್ ಫೇಸ್ ನ ಹಾಕಿಬಿಡಿ. ನೆಕ್ಸ್ಟ್, ಕೊನೆಯದು ಭಾಜ್ಯತೆ ನಿಯಮಗಳ ಪರೀಕ್ಷಿಸುವೆನು. ಸೊ ಎರಡರ ಭಾಜ್ಯತೆ ನಿಯಮ, ಮೂರರ ಭಾಜ್ಯತೆ ನಿಯಮ, ಐದರ ಭಾಜ್ಯತೆ ನಿಯಮ, ಒಂಬತ್ತರ ಭಾಜ್ಯತೆ ನಿಯಮ, ಹತ್ತರ ಭಾಜ್ಯತೆ ನಿಯಮ, ಈ ರೀತಿ ಎಲ್ಲಾ ಭಾಜ್ಯತೆ ನಿಯಮಗಳು ಯಾವ ರೀತಿ ನಾನು ಯೂಸ್ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಅದಕ್ಕೂ ಸಹ ಒಂದು ಸ್ಮೈಲಿಂಗ್ ಫೇಸ್ ನ ಹಾಕಿಬಿಡಿ. ಸೊ ವಿದ್ಯಾರ್ಥಿ, ನಿಮ್ಮೊಂದು ಅಭ್ಯಾಸ ಈ ರೀತಿ ಇರಬೇಕು, ನಿಮ್ಮ ಎಲ್ಲಾ ಸ್ಮೈಲಿಂಗ್ ಫೇಸ್ ಗಳು ಇಲ್ಲಿಯೇ ಬರಬೇಕು. ಇಲ್ಲಿ ಡೌಟ್ ಆಗಿರಬಹುದು ಅಥವಾ ನಿಮ್ಗೆ ಬರದೇ ಇರಬಹುದು ಅಂತವು ಇಲ್ಲಿ ಬರುವಂತ ಒಂದು ಪರಿಸ್ಥಿತಿಯನ್ನ ಮಾಡ್ಕೋಬೇಡಿ. ಸೊ ಅಭ್ಯಾಸವನ್ನು ಪದೇ ಪದೇ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ, ಎಲ್ಲಾ ಸ್ಮೈಲಿಂಗ್ ಫೇಸ್ ಗಳು ಮೊದಲನೇ ಕಾಲಮ್ ಅಲ್ಲಿ ಬರೋ ಹಾಗೆ ತಮ್ಮ ಅಭ್ಯಾಸ ಇರಲಿ. ಸೊ ನಂತರ ಇದಕ್ಕೆ ನಿಮ್ಮ ಶಿಕ್ಷಕರು ಒಂದು ಅಭಿಪ್ರಾಯ ನೀಡುತ್ತಾರೆ, ಉತ್ತಮ ಆಗಿರ್ಬೋದು, ಅತ್ಯುತ್ತಮ ಆಗಿರ್ಬೋದು, ಸಾಧಾರಣ ಆಗಿರ್ಬೋದು. ಇದೆಲ್ಲ ವಿದ್ಯಾರ್ಥಿಗಳ, ಸೊ ಇದರೊಂದಿಗೆ ಈ ಅಧ್ಯಾಯ ಕಂಪ್ಲೀಟ್ ಆಯಿತು. ಸೊ ಈ ಅಧ್ಯಾಯವನ್ನು ನಿಮಗೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ, ಕೆಲವೊಂದು ಘಟಕ ಪರೀಕ್ಷೆ ಉಂಟು.
ಸೊ ಪರೀಕ್ಷೆನೇ ತಾವು ಮಾಡಿಕೊಂಡು ನಿಮ್ಮ ಒಂದು ಐಡಿಯಾಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಇದೆಲ್ಲ ಸೊ ಇಂಥ ವಿಡಿಯೋಗಳು ಮತ್ತಷ್ಟು ನಮ್ಮ ಚಾನಲ್ ಬರ್ತಾ ಇರುತ್ತೆ, ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಸಹ ವಿಡಿಯೋನ ಶೇರ್ ಮಾಡಿ. ಹಾ, ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಬಹಳಷ್ಟು ವಿಡಿಯೋನ ಲೈಕ್ ಮಾಡಿ, ಅಂದಾಗ ಮಾತ್ರ ಈ ವಿಡಿಯೋಗಳು ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಲುಪು. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.